ಮಹಾರಾಷ್ಟ್ರದಲ್ಲಿ ಇಂಡಿಯಾ ಕೂಟದ ಭಾಗವಾಗಿರುವ ಮಹಾವಿಕಾಸ್ ಅಗಾಡಿ ಮೈತ್ರಿಕೂಟ ಹಾಗೂ ಎನ್ಡಿಎ ಮೈತ್ರಿಕೂಟದ ನಡುವೆ ಈ ಬಾರಿ ತೀವ್ರ ಹಣಾಹಣಿ ಕದನ ಏರ್ಪಟ್ಟಿದೆ. ಎರಡೂ ಒಕ್ಕೂಟದಲ್ಲಿರುವ ಪಕ್ಷಗಳ ಹೋರಾಟ ಮುಂದಿನ ರಾಜಕೀಯ ಅಸ್ತಿತ್ವದ ಪ್ರತೀಕವಾಗಿ ಕಾಣುತ್ತಿದೆ. ನಮಸ್ಕಾರ ವೀಕ್ಷಕರೇ, ನಾನು ಶರಣು ಚಕ್ರಸಾಲಿ. 2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಬಳಿಕ 6 ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಈ ಬಾರಿಯ ಲೋಕಸಭಾ ಚುನಾವಣೆ ಫಲಿತಾಂಶ ಮಹಾರಾಷ್ಟ್ರದ ಮುಂದಿನ ಅಸೆಂಬ್ಲಿ ಚುನಾವಣೆಯ ಸಮರಕ್ಕೆ ಒಂದು ರೀತಿಯಲ್ಲಿ ವೇದಿಕೆಯಂತೆ ಕಾಣುತ್ತಿದೆ. 5 ಹಂತಗಳಲ್ಲಿ ಮಹಾರಾಷ್ಟ್ರದ ಮತದಾನ ಪ್ರಕ್ರಿಯೆ ಈಗಾಗಲೇ ಪೂರ್ಣಗೊಂಡಿದ್ದು ಮತ ಎಣಿಕೆ ಜೂನ್ 4 ನಿಗದಿಯಾಗಿದೆ. ಮಹಾರಾಷ್ಟ್ರದ ಲೋಕಸಭಾ ಚುನಾವಣೆ ಫಲಿತಾಂಶ ಮುಂದಿನ ಅಸೆಂಬ್ಲಿ ಚುನಾವಣೆ ಮೇಲೆ ಬಹುದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ದಟ್ಟವಾಗಿದ್ದು ಈ ಕಾರಣಕ್ಕಾಗಿಯೇ ಮಹಾರಾಷ್ಟ್ರದ ಫಲಿತಾಂಶದ ಮೇಲೆ ದೇಶದ ರಾಜಕೀಯ ಆಸಕ್ತರ ಕಣ್ಣು ನೆಟ್ಟಿದೆ. ಮಹಾರಾಷ್ಟ್ರದ 48 ಲೋಕಸಭಾ ಕ್ಷೇತ್ರಗಳಿಗೆ ಮಹಾವಿಕಾಸ್ ಅಗಾಡಿ ಮೈತ್ರಿಕೂಟದಿಂದ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ 21 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಶರದ್ ಪವಾರ್ ನೇತೃತ್ವದ NCP 10 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹುರಿಯಾಳಾಗಿಸಿದೆ. ಉಳಿದ 17 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡೇ ಈ ಸ್ಥಾನಗಳನ್ನು ಹಂಚಿಕೆ ಮಾಡಲಾಗಿದೆ. BJP ನೇತೃತ್ವದ NDA ಮೈತ್ರಿಕೂಟದಿಂದ BJP 28 ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಗಳನ್ನು ಮಹಾರಾಷ್ಟ್ರದಲ್ಲಿ ಕಣಕ್ಕಿಳಿಸಿದೆ. ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯಿಂದ 14 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇನ್ನು ಅಜಿತ್ ಪವಾರ್ ನೇತೃತ್ವದ NCPಯಿಂದ 5 ಹಾಗೂ RSPಯಿಂದ 1 ಅಭ್ಯರ್ಥಿ ಸ್ಪರ್ಧೆಯಲ್ಲಿದ್ದಾರೆ. 2019 ವಿಧಾನಸಭಾ ಚುನಾವಣೆಯ ಫಲಿತಾಂಶದೊಂದಿಗೆ ಆಗಿನ ಸಂಯುಕ್ತ ಶಿವಸೇನೆ NDA ಕೂಟದಿಂದ ಹೊರಬಂದು ಕಾಂಗ್ರೆಸ್ ಮತ್ತು NCPಯೊಂದಿಗೆ ಮಹಾವಿಕಾಸ್ ಅಗಾಡಿ ಮೈತ್ರಿಕೂಟ ಸರ್ಕಾರ ರಚಿಸಿತ್ತು. 2022 ಶಿವಸೇನೆಯಲ್ಲಿ ಒಡಕು ಉಂಟಾಗಿ ಏಕನಾಥ್ ಶಿಂದೆ ಅವರು ಉದ್ಧವ್ ಠಾಕ್ರೆ ವಿರುದ್ಧ ಬಂಡಾಯ ಸಾರಿದರು. ಕೊನೆಗೆ 2022 ಮಹಾರಾಷ್ಟ್ರದ ಆಡಳಿತಾರೂಢ ಶಿವಸೇನೆ, ಕಾಂಗ್ರೆಸ್ ಹಾಗೂ NCP ಮೈತ್ರಿಕೂಟದ ಮಹಾವಿಕಾಸ್ ಅಗಾಡಿ ಸರ್ಕಾರವನ್ನು ಪತನಗೊಳಿಸಿ ಶಿಂದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾದರು. ಏಕನಾಥ್ ಶಿಂದೆ ಅವರು ಸರ್ಕಾರ ಸ್ಥಾಪಿಸಿದ ನಂತರ ಉದ್ಧವ್ ಠಾಕ್ರೆ ಅವರ ಅನುಮತಿ ಇಲ್ಲದೆ ಶಿವಸೇನೆಯ ಹೆಸರು ಮತ್ತು ಚಿಹ್ನೆ ಬಳಸಲು ಪ್ರಾರಂಭಿಸ್ತಾರೆ. ಇದು ಕೊನೆಗೆ ವಿವಾದಕ್ಕೂ ಕಾರಣವಾಗುತ್ತೆ. ಉದ್ಧವ್ ಅವರ ಬಣ ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುತ್ತೆ. ಅಂತಿಮವಾಗಿ ಅದನ್ನು ಭಾರತದ ಚುನಾವಣಾ ಆಯೋಗಕ್ಕೆ ನ್ಯಾಯಾಲಯ ವರ್ಗಾಯಿಸುತ್ತೆ. ಆಯೋಗವು ಏಕನಾಥ್ ಶಿಂದೆ ಬಣವನ್ನು ನಿಜವಾದ ಶಿವಸೇನೆ ಪಕ್ಷವೆಂದು ಗುರುತಿಸಿ ತೀರ್ಮಾನ ಮಾಡುತ್ತೆ. ಆ ಬಗ್ಗೆ ಸಾಕಷ್ಟು ಟೀಕೆಗಳು ಆ ಸಂದರ್ಭದಲ್ಲಿ ವ್ಯಕ್ತವಾಗ್ತವೆ. ಪ್ರಜಾಪ್ರಭುತ್ವ ವಿರೋಧಿ ನಿಲುವು ಎಂದು ಉದ್ಧವ್ ಠಾಕ್ರೆ ಅವರು ಟೀಕಿಸ್ತಾರೆ. ಅಷ್ಟಕ್ಕೆ ಸುಮ್ಮನಾಗದ ಉದ್ಧವ್ ಠಾಕ್ರೆ ಅವರು ಶಿವಸೇನೆ UBTಯನ್ನು ಸ್ಥಾಪಿಸಿ ತಮ್ಮ ಪಕ್ಷದ ಚುನಾವಣೆ ಚಿಹ್ನೆಯಾಗಿ ಉರಿಯುವ ಪಂಜನ್ನು ಆಯ್ಕೆ ಮಾಡಿಕೊಳ್ತಾರೆ. ದೇಶದಲ್ಲಿನ ನಿರಂಕುಶ ಆಡಳಿತವನ್ನು ಸುಟ್ಟು ಬೂದಿ ಮಾಡಲಿದೆ. ಉರಿಯುವ ಪಂಜದ ಚಿಹ್ನೆಯು ಮಹಾರಾಷ್ಟ್ರದ ಮೂಲೆ ಮೂಲೆಗಳನ್ನು ತಲುಪಲಿದೆ ಎಂದು ಉದ್ಧವ್ ಠಾಕ್ರೆ ಸಾರಿ ಹೇಳಿದ್ದಾರೆ. ಈ ಮೂಲಕ NCP ಶರದ್ ಪವಾರ್ ಮತ್ತು ಕಾಂಗ್ರೆಸ್ ಒಳಗೊಂಡಿರುವ ಮಹಾವಿಕಾಸ್ ಅಗಾಡಿ ಪಕ್ಷಗಳ ಕೂಟದೊಂದಿಗೆ NDA ಕೂಟವನ್ನು ಹೇಗಾದರೂ ಮಾಡಿ ಸೋಲಿಸಲೇಬೇಕು ಎಂಬ ಹಠಕ್ಕೆ ಠಾಕ್ರೆ ಪಣತೊಟ್ಟು ನಿಂತಿದ್ದಾರೆ. 2023 ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ತಮ್ಮ ಚಿಕ್ಕಪ್ಪ ಹಾಗೂ NCPಯ ಹಿರಿಯ ನಾಯಕ ಶರದ್ ಪವಾರ್ ವಿರುದ್ಧ ಬಂಡಾಯವೆದ್ದು ತಮ್ಮ ಪಕ್ಷವಾದ NCPಯನ್ನು ವಿಭಜಿಸಿ ಈಗ ಅವರು NDA ಭಾಗವಾಗಿದ್ದಾರೆ. ಶರದ್ ಈ ಸೇಡನ್ನು ತೀರಿಸಿಕೊಳ್ಳಲು ಕಾದು ಕುಳಿತಿದ್ದಾರೆ. 2014 BJP ಮಹಾರಾಷ್ಟ್ರದಲ್ಲಿ 23 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಅದರ ಮೈತ್ರಿ ಪಾಲುದಾರ ಪಕ್ಷವಾಗಿದ್ದ ಶಿವಸೇನೆ ಆಗ 18 ಸ್ಥಾನಗಳನ್ನು ಪಡೆದುಕೊಂಡಿತ್ತು. NCP ಕೇವಲ 4 ಸ್ಥಾನಗಳನ್ನು ಪಡೆದರೆ ಕಾಂಗ್ರೆಸ್ 2 ಸ್ಥಾನಗಳಲ್ಲಿ ತೃಪ್ತಿಪಟ್ಟಿತ್ತು. ಅದೇ 2019 BJP 23 ಸ್ಥಾನಗಳನ್ನು ಗಳಿಸಿದರೆ ಶಿವಸೇನೆ 18 ಸ್ಥಾನಗಳನ್ನು ಗೆದ್ದಿತ್ತು. NCP ಯಥಾಪ್ರಕಾರ 4 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಕಾಂಗ್ರೆಸ್ 1 ಸ್ಥಾನಕ್ಕೆ ಇಳಿಕೆ ಕಂಡಿತ್ತು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮೊದಲು NDA ಭಾಗವಾಗಿದ್ದ ಶಿವಸೇನೆ ಮತ್ತು NCP ಈಗ ಒಡೆದ ಮನೆಯಾಗಿದೆ. ಶಿವಸೇನೆ ಮತ್ತು NCPಯ ಮೂಲ ನಾಯಕರಾದ ಉದ್ಧವ್ ಠಾಕ್ರೆ, ಶರದ್ ಪವಾರ್ ಈಗ ಇಂಡಿಯಾ ಕೂಟದ ಭಾಗವಾಗಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧವಾಗಿದ್ದಾರೆ. ಮಿಂಚಿನ ವೇಗದಲ್ಲಿ ರಾಜಕೀಯ ಬದಲಾವಣೆಗಳಿಗೆ ಸಾಕ್ಷಿಯಾಗುವ ಮಹಾರಾಷ್ಟ್ರದ ರಾಜಕಾರಣದ ಚದುರಂಗದಾಟದಲ್ಲಿ ಲೋಕಸಭೆ ಅಂದರೆ ಒಂದು ರೀತಿಯಲ್ಲಿ ಸೆಮಿಫೈನಲ್. ಪ್ರಧಾನಿ ನರೇಂದ್ರ ಮೋದಿಯವರು ಈ ರಾಜ್ಯವನ್ನು ನಂಬಿಕೊಂಡು ತಮ್ಮ 3ನೇ ಅಧಿಕಾರಾವಧಿಗಾಗಿ ಹೋರಾಡುತ್ತಿದ್ದಾರೆ.
ಈ ಬಾರಿ ಮಹಾರಾಷ್ಟ್ರದ ಸ್ಥಳೀಯ ರಾಜಕಾರಣದ ದ್ವೇಷಗಳು ಮತ್ತು ಒಳ ಒಪ್ಪಂದಗಳು ಮೋದಿಗೆ ಮುಳ್ಳಾಗುವ ಸಾಧ್ಯತೆ ಹೆಚ್ಚಿದೆ ಎಂಬುದು ರಾಜಕೀಯ ವಿಶ್ಲೇಷಕರ ಮಾತು. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಗಳ ಸೋಲು ಗೆಲುವಿನ ಪರಾಮರ್ಶೆಯಲ್ಲಿ ಅನೇಕ ದಿಗ್ಗಜ ರಾಜಕೀಯ ನಾಯಕರ ಭವಿಷ್ಯ ಕೂಡ ಅಡಗಿದೆ. ಒಂದು ಕಡೆ ಉದ್ಧವ್ ಠಾಕ್ರೆ ಮತ್ತು ಏಕನಾಥ್ ಸಿಂಧೆ ಹಾಗೂ ಮತ್ತೊಂದೆಡೆ ಪವಾರ್ ಕುಟುಂಬವನ್ನು ಒಳಗೊಂಡ ರಾಜಕೀಯ ಸೇಡು ಇದನ್ನು ಇತ್ಯರ್ಥಗೊಳಿಸಲಿದೆ. ಬಿಜೆಪಿಗೆ ಮಹಾರಾಷ್ಟ್ರದಲ್ಲಿ ಹೇಳಿಕೊಳ್ಳಲು ಬೇರೆ ಮುಖಗಳಿದ್ದರೂ ಅದರಲ್ಲಿ ಫಡ್ನವೀಸ್ ಮೊದಲಿಗರು. ಅವರೇ ಆ ರಾಜ್ಯದ ಬಿಜೆಪಿ ಮುಖ. ಫಡ್ನವೀಸ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ. ಆದರೂ ಅವರ ರಾಜಕೀಯ ಜೀವನ ಅಪಾಯದಲ್ಲಿದೆ. 2014 ಮತ್ತು 2019 ಚುನಾವಣೆಯಲ್ಲಿ ಬಿಜೆಪಿ 23 ಮತ್ತು ಕ್ರಮವಾಗಿ 22 ಲೋಕಸಭಾ ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಈಗ ಈ ಲೆಕ್ಕಾಚಾರವನ್ನು ಊಹಿಸಿಕೊಳ್ಳಲು ಫಡ್ನವೀಸ್ ಮುಂದೆ ದೊಡ್ಡ ಸವಾಲಿದೆ. ಹೀಗಾಗಿ ಬಿಜೆಪಿಗೆ ಈ ಚುನಾವಣೆ ದೇವೇಂದ್ರ ಫಡ್ನವೀಸ್ ಅವರ ರಾಜಕೀಯ ಗ್ರಾಫನ್ನು ಕೂಡ ನಿರ್ಧರಿಸಲಿದೆ. ಇನ್ನು ಈಗಿರುವ ಸ್ಥಾನಗಳನ್ನು ಉಳಿಸಿಕೊಳ್ಳುವಲ್ಲಿ ಅಥವಾ ಹೆಚ್ಚಿನ ಸ್ಥಾನಗಳನ್ನು ಪಡೆಯುವಲ್ಲಿ ಸಿಎಂ ಸಿಂಧೆ ಯಶಸ್ವಿಯಾದರೆ ಅವರಿಗೂ ಪಕ್ಷದಲ್ಲಿ ಅಸ್ತಿತ್ವ. ಒಂದು ವೇಳೆ ಈ ಬಾರಿಯ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಸಂಖ್ಯಾಬಲದಲ್ಲಿ ಬಿಜೆಪಿ ಕುಸಿತ ಕಂಡರೆ ರಾಜ್ಯ ನಾಯಕತ್ವದ ಬದಲಾವಣೆ ಗಾಳಿ ಬೀಸುವುದು ಖಚಿತ. ಫಡ್ನವೀಸ್ ಅವರ ಪ್ರತಿಸ್ಪರ್ಧಿಗಳಾಗಿ ಪಂಕಜ್ ಮುಂಡೆ, ವಿನೋದ್ ತಾವಡೆ ಹಾಗೂ ಏಕನಾಥ್ ಖಾಡ್ಸೆ ಅವರು ಮುನ್ನೆಲೆಗೆ ಬಂದು ಬಿಡುವ ಸಾಧ್ಯತೆ ಮಹಾರಾಷ್ಟ್ರದಲ್ಲಿ ದಟ್ಟವಾಗಿದೆ. ಅಜಿತ್ ಪವಾರ್ ಕೂಡ ಎಲ್ಲ ಕಾರ್ಡ್ಗಳನ್ನು ತೆರೆಯುವ ಮೂಲಕ ಎಲ್ಲವನ್ನು ಪಣಕ್ಕಿಟ್ಟಿದ್ದಾರೆ. ಅವರು ಬಾರಾಮತಿ ಕ್ಷೇತ್ರದಿಂದ ತಮ್ಮ ಸೋದರ ಸಂಬಂಧಿ ಸುಪ್ರಿಯಾ ಸುಳೆ ವಿರುದ್ಧ ತಮ್ಮ ಸಂಗಾತಿ ಸುನೇತ್ರ ಪವಾರ್ ಅವರನ್ನು ಕಣಕ್ಕಿಳಿಸಿದ್ದಾರೆ. ಪವಾರ್ ವರ್ಸಸ್ ಸುಳೆ ಪವಾರ್ ಸ್ಪರ್ಧೆಯೊಂದಿಗೆ ಬಾರಾಮತಿ ಮಹಾರಾಷ್ಟ್ರದ ಪ್ರಮುಖ ರಣರಂಗವಾಗಿ ಬದಲಾಗಿದೆ. ಗೆಲುವು ಮತ್ತು ಸೋಲು ಕಿರಿಯ ಮತ್ತು ಹಿರಿಯ ಪವಾರ್ ಹೆಸರಿನ ರಾಜಕೀಯ ಭವಿಷ್ಯವನ್ನು ಇದು ನಿರ್ಧರಿಸಲಿದೆ. ಉದ್ಧವ್ ಠಾಕ್ರೆ ಅವರು ಅಸ್ತಿತ್ವವಾದದ ಯುದ್ಧದಲ್ಲಿ ಈ ಬಾರಿ ಹೋರಾಡುತ್ತಿದ್ದಾರೆ. ಅವರ ಪುತ್ರ ಆದಿತ್ಯನ ಭವಿಷ್ಯವೂ ಕೂಡ ಅತಂತ್ರದಲ್ಲಿದೆ. ಸಿಂಧೆಯನ್ನು ಹೇಗಾದರೂ ಮಾಡಿ ಮೂಲೆ ಗುಂಪು ಮಾಡಿ ರಾಜಕೀಯ ಅಸ್ತಿತ್ವಕ್ಕಾಗಿ ಉದ್ಧವ್ ಠಾಕ್ರೆ ನಡೆಸುತ್ತಿರುವ ಹೋರಾಟ ನಿಜಕ್ಕೂ ರೋಚಕತೆಯಿಂದಲೇ ಕೂಡಿದೆ. ವಿದರ್ಭ ಮತ್ತು ಮರಾಠವಾಡದಲ್ಲಿ ದಲಿತ ಹಾಗೂ ಮರಾಠ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸಣ್ಣ ಪ್ರಮಾಣದ ರೈತರು ಅಲ್ಲಿ ವಾಸಿಸುತ್ತಿದ್ದಾರೆ. ಅವರಿಗೆ ಮೀಸಲಾತಿ ಸೇರಿದಂತೆ ಅನೇಕ ಸಮಸ್ಯೆಗಳು ಆಡಳಿತಾರೂಢ ಸರ್ಕಾರದ ಮೇಲೆ ಕಣ್ಣು ಕೆಂಪಾಗಿಸಿದೆ. ಇವೆಲ್ಲವೂ ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶವನ್ನು ನಿರ್ಧರಿಸಲಿದೆ. ಜೊತೆಗೆ ಕಾಂಗ್ರೆಸ್ ಗ್ಯಾರಂಟಿಗಳು ಕೂಡ ಮಹಾರಾಷ್ಟ್ರದಲ್ಲಿ ಮಹಿಳಾ ಮತದಾರರನ್ನು ಇನ್ನಿಲ್ಲದಂತೆ ಸೆಳೆಯುತ್ತಿದ್ದು ಬಿಜೆಪಿಗೆ ಈ ಮತಗಳು ಈ ಬಾರಿ ದುಬಾರಿಯಾಗಲಿವೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.